ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಮನೆಯಲ್ಲಿ ನೀವು ಡಯೆಟನ್ನು ಮಾಡೋದನ್ನು ಯಾವ ರೀತಿಯಾಗಿ ಥಿಂಕ್ ಮಾಡ್ತಾ ಇರ್ತೀರೋ ಅದಕ್ಕೆ ಒಂದು ಸಲಹೆಯಾಗಿ ನಾನು ಒಂದು ಡಿಶನ್ನು ಅಂದರೆ ನಿಮಗೆ ಡಯೆಟ್ಗೆ ಹೆಲ್ಪ್ ಆಗುವಂಥ ಡಿಶನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಐಟಮ್ ಅಂದರೆ ಪದಾರ್ಥಗಳಿಂದಾನೇ ಮಾಡುವಂಥ ಈಸಿಯಾಗಿರುವಂತಹ ಡಯೆಟ್ ಪಾಯಸ ಇದು ಇದಕ್ಕೆ ನಾನು ಈ ಒಂದು ಅಳ್ಳನಷ್ಟು ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ಅಳ್ಳನ ಅದನ್ನು ಸ್ವಲ್ಪ ತಂಪಾಗಿದ್ದರೆ ಅಂದರೆ ಈ ಕ್ಲೈಮೇಟಿಗೆ ಸ್ವಲ್ಪ ಮೆತ್ಕನಿಸಿದರೆ ಈ ಥರ ಬಾಣಲೆಯಲ್ಲಿ ಹಾಕಿಬಿಟ್ಟು ಬಿಸಿ ಮಾಡಿಕೊಡಿ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ತುಂಬ ಜೋರಾಗಿಟ್ಟು ಬಿಸಿ ಮಾಡೋಕೆ ಹೋಗ್ಬಿಡಿ ಲೈಟಾಗಿ ಬಿಸಿಯಾಗಬೇಕು ಮೊದಲಿಗೆ ಬಾಣಲೆನ ಕಾದಿಸಿ ನಂತರ ಹಾಕಿ ಅವಾಗ ಚೆನ್ನಾಗಿ ಸ್ವಲ್ಪ ಫ್ರೆಶ್ಶಾಗಿ ಬಿಸಿ ಆಗುತ್ತೆ ಆನಂತರ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡಿರುವಂಥದ್ದನ್ನು ಒಂದು ಕಡೆ ಎತ್ತಿಟ್ಟು ಆ ನಂತರ ನಾನು ನಿಮಗೆ ಮುಂದೆ ಪಾತ್ರೆಗೆ ಒಂದು ಸಲ್ ಒಂದು ಎರಡು ಸ್ಪೂನ್ನಿಂದ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾವನ್ನು ಇದ್ದೀನಿ ಇದಕ್ಕೆ ನಾವು ಇವಾಗ ಹಾಲು ಅಂದರೆ ಕ ತುಪ್ಪ ಕರಿದ ಮೇಲೆ ಒಂದು ಎರಡರಷ್ಟು ಹಾಲು ಎರಡು ಕಪ್ನಷ್ಟು ಹಾಲು ತೊಗೊಂಡ್ರೆ ಒಂದು ಕಪ್ನಷ್ಟು ಮಾತ್ರ ನೀರನ್ನು ತೊಗೊಂಡ್ಬಿಟ್ಟು ಅದನ್ನು ಹಾಕಿ ಕುದಿಯಕ್ಕೆ ಬಿಡಿ ಇದ್ರ ಜೊತೆಗೆ ನಾನು ಇವಾಗ ಪಾಯಸಕ್ಕೆ ಸ್ವಲ್ಪ ಸಕ್ಕರೆಯನ್ನು ಇರೋದು ಡಯಟಿಗೆ ಎಷ್ಟು ಬೇಕೋ ಅಷ್ಟೇ ನೀವು ಶುಗರ್ ಫ್ರೀಯನ್ನೇ ತೊಗೊಂಡ್ಬಿಟ್ರೆ ಚಿಂತೆ ಇರಲ್ಲ ಆವಾಗದು ತುಂಬ ನಿಮ್ಮ ಡಯಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನಾನು ಮಿನಿಮಮ್ ಅಂದರೆ ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಮಾತ್ರ ಸಕ್ಕರೆ ಹಾಕೊಳ್ತಾ ಇರೋದು ಈ ಸಕ್ಕರೆಗೆ ಆನಂತರ ಬಾಣಲೆಗೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇರೋದು ಒಂದು ಅರ್ಧ ಸ್ಪೂನಷ್ಟು ಹಾಗೆ ಇದಕ್ಕೆ ಒಂದು ಏಲಕ್ಕಿನ ಬಿಚ್ಚಿಬಿಟ್ಟು ಅದರಲ್ಲಿರೋ ಬೀಜಗಳನ್ನು ಮಾತ್ರ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಇದರಿಂದ ಅರಿಯೋ ಕಲ್ಲು ಅಂದರೆ ಕುಟ್ಟೋ ಕಲ್ಲಿನಿಂದ ಚೆನ್ನಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿ ಅಂದರೆ ಏಲಕ್ಕಿ ಸ್ವಲ್ಪ ಪೌಡ್ರ್ ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಲು ಸಂಪೂರ್ಣವಾಗಿ ಕುದಿಯೋವರೆಗೂ ಬಿಟ್ಬಿಡಿ ಅದು ಉಕ್ಕು ಬರೋವರೆಗೂ ಆದ ನಂತರ ನಾವು ಮಿಕ್ಸರ್ ಜಾರಿಗೆ ಏನು ಹಾಕ್ಕೊಂಡಿರುವಂಥ ಹಾಳನ್ನು ತರಿತರಿಯಾಗಿ ಹಾಕ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಅದು ಹಾಲನ್ನೇ ಹೀರಿ ಅಳ್ಕೋಬೇಕು ಪೂರ್ತಿಯಾಗಿ ಅಳ್ಳು ಆವಾಗಲೇ ಟೇಸ್ಟ್ ಬರೋದು ಪೂರ್ತಿ ಪೌಡ್ರ್ ಮಾಡಿಬಿಟ್ರೆ ಈ ಥರ ತರಿತರಿ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ನೀವು ತರಿತರಿಯಾಗೇ ಇರಲಿ ಒಂದೊಂದು ಉಳ್ಕೊಂಡ್ರೆ ಏನು ಸಮಸ್ಯೆ ಆಗೋಲ್ಲ ಅದು ಚೆನ್ನಾಗಿ ಹಾಲಲ್ಲಿ ಬೆಂದ್ಕೊಂಡು ಟೇಸ್ಟ್ ಕೊಡುತ್ತೆ ಇದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಕುದ್ದ ನಂತರ ಆವಾಗ ನೀವು ಗಸಗಸೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಇದನ್ನು ಸಡನ್ಲಿ ಆವಾಗಲೇ ಪಾಯಸ ಮಾಡಿದ್ದ ತಕ್ಷಣ ಕುಡಿಯೋಕೆ ಹೋಗಬೇಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಆವಾಗೆಲ್ಲ ಸಂಪೂರ್ಣವಾಗಿ ಅದು ಅಳ್ಳು ಹಾಲನ್ನು ಮತ್ತು ಸ್ವೀಟನ್ನು ಎಲ್ಲನೂ ಎಳ್ಕೊಂಡಿರುತ್ತೆ ಆ ನಂತರ ನೀವು ಸರ್ವ್ ಮಾಡೋಕ್ಕೆ ಇದನ್ನು ಬೌಲನ್ನು ಹತ್ತರಿಂದ ಹದಿನೈದು ನಿಮಿಷದ ನಂತರ ಕೊಟ್ಟು ನೋಡಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಆವಾಗ ನೀವು ಡಯೆಟ್ ಪಾಯಸನ್ನು ಕಡಿಮೆ ಶುಗರು ಮತ್ತು ಅಳ್ಳಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೂ ಇನ್ನೂ ಒಳ್ಳೆಯದು ಬೇಗ ಹೊಟ್ಟೆ ಹಸಿಯಲ್ಲ ಹಾಗೆ ಇದು ಕಡಿಮೆ ಟೈಮಲ್ಲೇ ಬೇಗ ಮುಗಿಸ್ಕೊಂಡ್ಬಿಡ್ಬೋದು ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಕೂಡ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು